ಎಲ್ಲದರ ಮಧ್ಯದಲ್ಲಿ ಪೆಟ್ರೋಲ್ ರೇಟ್ ಸಿಲಿಂಡರ್ 50 ರೂಪಾಯಿ ಒಂದೇ ಸಲ ಜಾಸ್ತಿ ಆಯ್ತು ಪೆಟ್ರೋಲ್ 19 ಸಲ ಜಾಸ್ತಿ ಆಗಿದೆ 46 ದಿವಸದಲ್ಲಿ ಜೀನ ಹರಾಮ್ ಮಾಡೋದು ಅಂದ್ರೆ ಇದೆ ಸಿಲಿಂಡರ್ 50 ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ ಈಗ 772 ರೂಪಾಯಿ ಸಿಲಿಂಡರ್ ರೇಟ್ 46 ದಿನಗಳಲ್ಲಿ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ 19 ಸಲ ಜಾಸ್ತಿ ಆಗಿದೆ ಜನವರಿ 1 ರಿಂದ 5.5 ರೂಪಾಯಿ ಜಾಸ್ತಿ ಆಗಿದೆ ಎಲ್ಪಿಜಿ ಸಿಲಿಂಡರ್ ರೇಟ್ ಯಾವಾಗ ಯಾವಾಗ ಎಷ್ಟು ಜಾಸ್ತಿ ಆಯ್ತು ಅನ್ನೋದನ್ನ ತೋರಿಸ್ತಾ ಇದೀವಿ ನೋಡಿ ಮೇ 2020 585 ರೂಪಾಯಿ 30 ಪೈಸೆ ಇತ್ತು ಮೇ 2020 ಜುಲೈಯಲ್ಲಿ 13.5 ರೂಪಾಯಿ ಜಾಸ್ತಿ ಆಗುತ್ತೆ ರೇಟ್ 597 ರೂಪಾಯಿಗೆ ಬರುತ್ತೆ ಡಿಸೆಂಬರ್ ನಲ್ಲಿ 100 ರೂಪಾಯಿ ಒಂದೇ ಸಲ ಜಾಸ್ತಿ ಆಗುತ್ತೆ 697 ರೂಪಾಯಿಗೆ ಬರುತ್ತೆ 697 ಫೆಬ್ರವರಿ 4th 25 ರೂಪಾಯಿ ಜಾಸ್ತಿ ಆಯ್ತು 722 ಆಯ್ತು ಈಗ 50 ರೂಪಾಯಿ ಜಾಸ್ತಿ ಆಗಿದೆ 772 ರೂಪಾಯಿ ಸರ್ಕಾರ ಸಬ್ಸಿಡಿ ಕೊಡೋದನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಡ್ತು ರೇಟ್ ಕಡಿಮೆ ಆದಾಗ 585 ಆದಾಗ ಸಬ್ಸಿಡಿ ಕೊಡೋದನ್ನೇ ನಿಲ್ಲಿಸ್ಬಿಡ್ತು ಸಬ್ಸಿಡಿ ಕೊಡೋದು ನಿಲ್ಲಿಸಿದ ಮೇಲೆ ರೇಟ್ ಹಿಂಗೆ 772 ರೂಪಾಯಿ ಒಂದು ಸಿಲಿಂಡರ್ ರೇಟ್ ಮನೆಗೆ ತಂದು ಕೊಟ್ಟವನು 20 25 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಒಳಗಡೆ ತಂದಿಟ್ಟಿರ್ತಾನಲ್ಲ 800 ರೂಪಾಯಿ ರೌಂಡ್ ಫಿಗರ್ ಮನೆ ಹೆಂಗಿದೆ ನೋಡ್ಕೊಂಡು ದುಡ್ಡು ಇಸ್ಕತಾರ ಅವರು ಗ್ರಾನೈಟ್ ಹಾಕಿರೋ ಮನೆ ಇದ್ದರೆ 100 ರೂಪಾಯಿ ಕೇಳ್ತಾರೆ ಇಂಡಿಪೆಂಡೆಂಟ್ ಹೌಸ್ ಇದ್ದರೆ 50 ರೂಪಾಯಿ ಕೇಳ್ತಾರೆ ಕೊರೋನಾ ಜಾಸ್ತಿ ಆದಾಗ ಹೆಂಗೂ ರೇಟ್ ಕಡಿಮೆ ಇದೆಯಲ್ಲ ಅಂತ ಸಬ್ಸಿಡಿ ನಿಲ್ಲಿಸಿದ್ರು ರೇಟ್ ಈ ಪರಿ ಜಾಸ್ತಿ ಆದಮೇಲೂ ಸಬ್ಸಿಡಿ ಸುದ್ದಿ ಇಲ್ಲ 772 ರೂಪಾಯಿ ಒಂದು ಸಿಲಿಂಡರ್ ಒಂದು ವರ್ಷಕ್ಕೆ 12 ಸಿಲಿಂಡರ್ ಗೆ ಸಬ್ಸಿಡಿ ಕೊಡ್ತಾ ಇದ್ದರು 12 ಕ್ಕಿಂತ ಜಾಸ್ತಿ ಬಳಸಿದ್ರೆ ಸಬ್ಸಿಡಿ ಇಲ್ಲ ಓಕೆ ದಟ್ ಇಸ್ ಅಕ್ಸೆಪ್ಟಬಲ್ ಈ 12 ಕ್ಕಾದರೂ ಸಬ್ಸಿಡಿ ಯಾವಾಗ ಕೊಡ್ತೀರಿ ಕೊಡೋ ಯೋಚನೆ ಏನಾದರೂ ಇದೆಯಾ ಇಲ್ವಾ 772 ರೂಪಾಯಿ ಕೊಟ್ಟು ಒಂದು ಸಿಲಿಂಡರ್ ತಗೊಂಡು ಅದರಲ್ಲಿ ಅಡಿಗೆ ಮಾಡಿ ಊಟ ಹಾಕೋ ಪರಿಸ್ಥಿತಿಯಲ್ಲಿ ಕೆಳ ಮಧ್ಯಮ ವರ್ಗಗಳಂತೂ ಇಲ್ಲ ಮಧ್ಯಮ ವರ್ಗದವರು ಹೆಂಗೋ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಏನೋ ಮಾಡಬಹುದು ಈ ಬರಿ ಸಿಲಿಂಡರ್ದು ಒಂದೇ ಅಲ್ಲ ದಿನ ಬಳಕೆಯ ಪ್ರತಿಯೊಂದು ವಸ್ತುವಿನ ರೇಟ್ ಕೂಡ ಜಾಸ್ತಿ ಆಗಿದೆ ಎಣ್ಣೆಯಿಂದ ಹಿಡಿದು ಬೇಳೆಯಿಂದ ಹಿಡಿದು ತರಕಾರಿ ತನಕ ಪೆಟ್ರೋಲ್ ಇನ್ ವಿಷಯಕ್ಕೆ ಬನ್ನಿ 46 ದಿನಗಳಲ್ಲಿ 19 ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ 19 ಸಲ 46 ದಿನಗಳಲ್ಲಿ ಜನವರಿ 1 ರಿಂದ 5.5 ರೂಪಾಯಿ ಜಾಸ್ತಿ ಆಗಿದೆ ಜನವರಿ 1 ರಿಂದ ಈಚೆಗೆ 1.5 ತಿಂಗಳಲ್ಲಿ 5.5 ರೂಪಾಯಿ ಜಾಸ್ತಿ ಆಗಿದೆ 1.5 ತಿಂಗಳಲ್ಲಿ ಒಂಬತ್ತನೇ ಸಲ ಫೆಬ್ರವರಿ ತಿಂಗಳಲ್ಲಿ ಏರಿಕೆ ಮಾಡಿದೆ 7 ದಿನಗಳಿಂದ ನಿರಂತರವಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ 7 ದಿನಗಳಲ್ಲಿ ಒಟ್ಟು 2 ರೂಪಾಯಿ 46 ಪೈಸೆ ಜಾಸ್ತಿ ಆಗಿದೆ 7 ದಿನಗಳಲ್ಲಿ 2 ರೂಪಾಯಿ 46 ಪೈಸೆ 100 ರೂಪಾಯಿ ಬಂದು ತಲುಪೋದು ದೊಡ್ಡ ಮಾತೇ ಅಲ್ಲ ಇನ್ನೇನು ಬಂದ್ಬಿಡುತ್ತೆ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ 100 ರೂಪಾಯಿ ರೀಚ್ ಆಗಿದೆ ಜೈಪುರದಲ್ಲಿ 95 ರೂಪಾಯಿ ಇದೆ ಯಾವ ಯಾವ ಊರಲ್ಲಿ ಎಷ್ಟೆಷ್ಟು ಇದೆ ಅಂತ ತೋರಿಸ್ತಾ ಇದೀವಿ ನೋಡಿ ಬೆಂಗಳೂರು ಪೆಟ್ರೋಲ್ 91 ರೂಪಾಯಿ 97 ಪೈಸೆ ಡೀಸೆಲ್ 84 ರೂಪಾಯಿ 12 ಪೈಸೆ ಡೆಲ್ಲಿ 88 ರೂಪಾಯಿ 99 ಪೈಸೆ ಪೆಟ್ರೋಲ್ ಡೀಸೆಲ್ 79 ರೂಪಾಯಿ 35 ಪೈಸೆ ಮುಂಬೈ 95 ರೂಪಾಯಿ 46 ಪೈಸೆ ಪೆಟ್ರೋಲ್ 86 ರೂಪಾಯಿ 34 ಪೈಸೆ ಡೀಸೆಲ್ ಜೈಪುರ 95 ರೂಪಾಯಿ 44 ಪೈಸೆ ಪೆಟ್ರೋಲ್ 87 ರೂಪಾಯಿ 61 ಪೈಸೆ ಡೀಸೆಲ್ ಚೆನ್ನೈ 91 ರೂಪಾಯಿ 19 ಪೈಸೆ ಡೀಸೆಲ್ ಪೆಟ್ರೋಲ್ ಚೆನ್ನೈಯಲ್ಲಿ 84 ರೂಪಾಯಿ 44 ಪೈಸೆ ಡೀಸೆಲ್ ಇದು ಇವತ್ತಿನ ರೇಟ್ ಆ ಶೆಲ್ ಬಂಕಲ್ಲಿ ಪ್ರೀಮಿಯಂ ಅಂತ ಒಂದು ಸಿಗುತ್ತೆ ಅದು ಆಗಲೇ 100 ರೂಪಾಯಿ ದಾಟಿ ಹೋಗಿದೆ ಅದು ದಾಟಿ ಹೋಗಿದೆ ಅದು ಇದು ಈ ರೇಟ್ ಜಾಸ್ತಿ ಆಗಿರೋದು ಕೇವಲ ಪೆಟ್ರೋಲ್ ಡೀಸೆಲ್ ಒಂದು ಜಾಸ್ತಿ ಆಗಿದೆ ಅಂತಲ್ಲ ಇದರ ಎಫೆಕ್ಟ್ ಯಾವುದ್ಯಾವುದ್ರದ್ದೋ ಮೇಲಿರುತ್ತೆ ಜನರನ್ನ ಹೋಗಿ ಕೇಳಿದ್ವಿ ನಾವು ಏನಂತೀರಿ ಈ ರೇಟ್ ಜಾಸ್ತಿ ಆಗಿರೋದಕ್ಕೆ ಅಂತ ಏನೇನು ಹೇಳಿದ್ರು ಕೇಳಿ
ಮೊನ್ನೆ ಮೊನ್ನೆ ಕೊರೋನಾ ಬಂದು ಯಾರಿಗೂ ಜಾಬ್ಗಳಿಲ್ಲ, ಎಲ್ಲರಿಗೂ ನಾವು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ನಮಗೆಲ್ಲ ಅಂತೂ ತೆಗ್ದು ಹಾಕ್ಯಾರ. ಹಾಂ, ಹಿಂಗೆ ತೆಗ್ದು ಹಾಕಿದ ವೇಳೆಯಲ್ಲಿ ನೀವು ಸಿಲಿಂಡ್ರದ್ದು ಬೆಲೆನ ಇಷ್ಟು ಏರಿಕೆ ಮಾಡಿದರೆ ಹೆಂಗೆ ಮಾಡ್ಬೇಕು ನಾವು? ಯಾಕಂದ್ರೆ ಯಾರು ಗೌರ್ಮೆಂಟ್ ಸರ್ವೆಂಟ್ಗಳು ಅದಾರ ರೀ ಸರ್, ಒಂದು ಗ್ಯಾಸಿಂದ ಏನಂತ ತುಂಬಬೇಕು ರೀ ಸರ್, ಪ್ರತಿ ತಿಂಗಳು ಏನಂತ ತುಂಬಬೇಕು? ಹಾಂ, ಉದ್ಯೋಗಿದ್ರೆ ತುಂಬ್ತೀರಿ, ಉದ್ಯೋಗ ಇರ್ಲಿಕ್ಕೆ ಏನು ತುಂಬಬೇಕು ರೀ ಸರ್? ಸಣ್ಣ ಸಣ್ಣ ಮಕ್ಕಳು ತೊಗೊಂಡು ಜೀವನ ಸಾಗಿಸೋದ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟೈತೆ ಸರ್. ಅಂಥದ್ರೊಳಗೆ ಈ ಸರ್ಕಾರ ಪ್ರತಿ ತಿಂಗಳು 50 ರೂಪಾಯಿ 100 ರೂಪಾಯಿ ಏರಿಸ್ಕೊಂತ ಹೋದ್ರೆ ನಮ್ಮ ಜೀವನ ಜನಜೀವನ ಏನು ವ್ಯವಸ್ಥೆ ಆಗುತ್ತೆ? ಸ್ವಲ್ಪ ವಿಚಾರ ಮಾಡ್ಬೇಕು ರೀ ಸರ್ಕಾರದವರು. ಗ್ಯಾಸ್ ರೇಟು ಜಾಸ್ತಿ ಆಗ್ಬಿಟ್ಟಿದೆ, 770 ರೂಪಾಯಿ ಆಗಿದೆ, ಮತ್ತೆ ಸಬ್ಸಿಡಿನೂ ಬರ್ತಿಲ್ಲ. ಪೆಟ್ರೋಲು ಡೀಸೆಲ್ಲು ಎಲ್ಲ ರೇಟ್ ಆಗಿದೆ, ಎಣ್ಣೆ ಬೇಳೆ ಕಾಳು ಎಲ್ಲ ಹೆಂಗ್ ಅದನ್ನ ಇಷ್ಟೊಂದು ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಗ್ತಿದೆ. ಈಗ ರೇಟ್ ಇಳಿಸ್ಲಿಲ್ಲ ಅಂದ್ರೆ ಮುಂದಿನ ಸರಿ ಎಲೆಕ್ಷನ್ಗೆ ಯಾರು ಓಟ್ ಹಾಕೋದಿಲ್ಲ. ಗ್ಯಾಸ್ ಬೆಲೆ ನಮ್ದೇನು ಆದಾಯ ಏನು ಜಾಸ್ತಿ ಆಗ್ತಾ ಇಲ್ಲ, ಗ್ಯಾಸ್ ಬೆಲೆ ತುಂಬ ಜಾಸ್ತಿ ಆಗ್ತಾಯಿದೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ಗ್ಯಾಸು. ಗ್ಯಾಸ್ ಬೆಲೆ ಜಾಸ್ತಿ ಆದರೆ ಏನು ಮಾಡೋದು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಮಧ್ಯಮ ವರ್ಗದವರು ಯಾವ ಥರ ನಾವು ಜೀವನ ಮಾಡಬೇಕು ಏನು ಕತೆ? ತಿಂಗಳ ತಿಂಗಳೂ ಜಾಸ್ತಿ ಮಾಡ್ತಾ ಇದ್ದೀರಾ, ಮತ್ತು ತೊಗೊಂಡೋಗೋರಿಗೆ ಬೇರೆ 40 ರೂಪಾಯಿ ಕೊಡ್ಬೇಕು ನಾವು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.